ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೆಆರ್ ಮಾರುಕಟ್ಟೆಯಲ್ಲಿ ಹಣ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ಎಸೆದ ಅರುಣ್ ಪತ್ತೆಗೆ ಎರಡು ತಂಡಗಳನ್ನು ರಚನೆ ಮಾಡಲಾಗಿದೆ. ಕೆಆರ್ ಮಾರುಕಟ್ಟೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಹಣವನ್ನು ಎಸೆಯಲಾಗಿತ್ತು ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲಿಂದ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ 12 ಗಂಟೆಯಲ್ಲಿ. ಈಗ ಆ ಅರುಣ್ ಅಂದರೆ ಆತ ಹಣವನ್ನ ಎಸ್ತಿದ್ ಯಾರು ಅಂತ ಗೊತ್ತಾಯ್ತು, ಬಟ್ ಆತನನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಪೊಲೀಸರ ತಂಡವನ್ನ ರಚನೆ ಮಾಡಲಾಗಿದೆ. ಪೊಲೀಸರ ಕಾಲನ್ನ ಕಟ್ ಮಾಡಿದ್ರಂತೆ ಅರುಣ್. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅರುಣ್. ಮೊಬೈಲ್ ಸಿಡಿಆರ್ ಮೂಲಕ ಅರುಣ್ ಪತ್ತೆಗೆ ಯತ್ನವನ್ನ ಮಾಡಲಾಗ್ತದೆ. ಪತ್ತೆ ಬಳಿಕ ಠಾಣೆಗೆ ಕರೆತಂದು ಮಾಹಿತಿಯನ್ನ ಪಡಿತಾರೆ ಪೊಲೀಸರು. ಯಾವ ಕಾರಣಕ್ಕೆ ಹಣವನ್ನ ಎಸ್ದ, ಹಿಂದಿನ ಉದ್ದೇಶ ಏನಿತ್ತು ಅಂತ ಮಾಹಿತಿಯನ್ನ ಪಡೆಯಲಿದ್ದಾರೆ ಪೊಲೀಸರು. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕಂದ್ರೆ ಫ್ಲೈಓವರ್ ಮೇಲಿಂದ ಹಣವನ್ನ ಎಸೆಯಲಾಗಿತ್ತು, ಅದು ಬ್ಯಾಗ್ ಅಲ್ಲಿ ತುಂಬಿಕೊಂಡು ಅರುಣ್ ಅಲ್ಲಿ ಎರಡು ಭಾಗದಲ್ಲೂ, ಎಡಭಾಗ ಬಲಭಾಗ ಆ ಒಂದು ಫ್ಲೈಓವರ್ ಮೇಲೆ. ಅದು ಅಲ್ದಲೆ ಸೂಟು ಬೂಟ್ ಅನ್ನ ಹಾಕೊಂಬಂದ್ಬಿಟ್ಟು ಆ ವಾಲ್ ಕ್ಲಾಕ್ ಅನ್ನ ಅಂದ್ರೆ ಆ ಗಡಿಯಾರವನ್ನ ನೇತಾಕೊಂಡು ಬಂದು ಈ ದುಡ್ಡನ್ನ ಎಸೆದೋಗಿದ್ದು. ಸೊ ಹೀಗಾಗಿ ಒಂದು ಸ್ವಲ್ಪ ಅಚ್ಚರಿಗೂ ಕೂಡ ಕಾರಣವಾಗಿತ್ತು. ಯಾರಪ್ಪ ಈ ರೀತಿಯಾಗಿ ದುಡ್ಡನ್ನು ತಂದು ಎಸಿತವನ್ನಲ್ಲ, ಇವನೇನು ಹುಚ್ಚನ ಅಂತ ಅಂದ್ಕೊಂಡಿದ್ರು ಜನ. ಅದಾದಮೇಲೆ ಈತ ಯಾರು ಅಂತ ಗೊತ್ತಾಯಿತು. ಇವೆಂಟ್ ಮ್ಯಾನೇಜರ್, ಕಬಡ್ಡಿ ಪ್ಲೇಯರ್ ಕೂಡ ಹೌದು ಅರುಣ್. ಸೊ ಆತ ಯಾರು ಅಂತ ಗೊತ್ತಾದ ನಂತರ ಆತನನ್ನು ಪ್ರಯತ್ನ ಪಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪೊಲೀಸರು. ಆದರೆ ಆತ ಕಟ್ ಮಾಡಿ ನಂತರ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ಆತನನ್ನು ಹುಡುಕುವಂಥ ನಿಟ್ಟಿನಲ್ಲಿ ಪೊಲೀಸರು ಎರಡು ತಂಡಗಳನ್ನು ರಚನೆ ಮಾಡಿದ್ದಾರೆ. ಎಗರಿಸಿದ್ರು, ನಾವೇನು ಲಾಟ್ರಿ ಗೀಟ್ರಿ ಇರ್ಬೋದು ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟು ಎಲ್ಲಾರು. ಆಮೇಲೆ ನೋಡಿ ಕೆಳಗಡೆ ಬೀದಿ ತಕ್ಷಣ 10 ರೂಪಾಯಿ ನೋಟು. ತಿರ್ಗಾ ಆ ಅಪ್ಪ ಆ ಕಡೆ ಹೋದ, ಆ ಕಡೆ ಹೋಗ್ಬಿಟ್ಟು ತಿರ್ಗಾ ಹಂಗ ಅಲ್ಲೂ ಅದೇ ತರ ಇಷ್ಟ. ಆಮೇಲೆ ಎಲ್ಲಾರು 10 ರೂಪಾಯಿ ನೋಟ್ ಅಂದಿದ್ರೆ ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗೋಯ್ತು. ಕೆಲವರೆಲ್ಲ 100, 150, 80 ಕೆಲ್ಸಕ್ಕೆ ಹೋಗೋರೆಲ್ಲ, ಚಿಕ್ಕಪೇಟೆ ಹೋಗೋರೆಲ್ಲ ಎಲ್ಲ ಆಯ್ಕೊಂಡು ಜೋಬಲ್ಲಿ ಇಕ್ಕೊಂಡು ಹೋದ್ ಮಿನಿಟ್ಸ್ ಇಲ್ಲ ಹಾಕ್ದ, ಒಂದು 2 ಮಿನಿಟ್ಸ್ ಅಲ್ಲ ಹಾಕ್ದ. ಬ್ಯಾಗ್ ಇಕ್ಕೊಂಡಿದ್ದ, ಬ್ಯಾಗ್ ಕೈ ಹಾಕ್ದ, ಕೈ ಹಾಕ್ದೆ ಎಷ್ಟು ಎಷ್ಟು ಹೋದ. ನಮ್ಮ ದೇಶದಲ್ಲಿ ಸಾಕಷ್ಟು ಕಾನೂನುಗಳಿದ್ದಾವೆ. ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ಅದು ಅಪರಾಧನ ಅಲ್ವಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಕ್ರಾಸ್ ವೆರಿಫಿಕೇಶನ್ ಅನ್ನ ಮಾಡಲಾಗುತ್ತೆ. ಈಗ ನೋಟು ಆತನದ್ದೇ ಆಗಿದ್ರು ಕೂಡ, ಆತ ಎಸ್ದೋಗಿದ್ರು ಕೂಡ ಅದು ಏನಾದರೂ ಕಾನೂನು ಪ್ರಕಾರ ಅಪರಾಧನ ಅನ್ನುವಂಥ ಒಂದು ಪ್ರಶ್ನೆ ಅಂತೂ ಸಹಜವಾಗಿ ಹುಟ್ಟುತ್ತಲ್ವಾ. ನೋಟು ಎಸೆಯೋದು ಎಷ್ಟು ಮಟ್ಟಿಗೆ ಅಪರಾಧ, ಇದಕ್ಕೆ ಯಾವ ಶಿಕ್ಷೆ, ಈ ಬಗ್ಗೆ ಮಾತನಾಡಿದ್ದಾರೆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂಥ ಸಂಕೇತ್ ಏಣಗಿ ಅವರು. ಅವ್ರು ಏನು ಮಾತನಾಡಿದ್ದಾರೆ ಕೇಳೋಣ. ಕರೆನ್ಸಿ ನೋಟ್ ಅನ್ನೋದೇನಿದೆ, ದಿಸ್ ಇಸ್ ಅ ಪಬ್ಲಿಕ್ ಪ್ರಾಪರ್ಟಿ, ಇದು ಸಾರ್ವಜನಿಕ ಆಸ್ತಿ ಆಗಿರೋದ್ರಿಂದ ಇದರ ಅಪಮಾನ ಆಗಲಿ, ಇದರ ಅಪಮೌಲ್ಯ ಮಾಡೋದಾಗಲಿ, ಅಥವಾ ಇದರ ಜೊತೆಗೆ ಡಿವ್ಯಾಲ್ಯೂ ಮಾಡೋವಂಥ ಕೆಲಸವನ್ನು ಏನಾದರೂ ಮಾಡಿದರೆ ಅದು ಒಂದು ಅಪರಾಧವಾಗ್ತದೆ. ಈ ಸಾರ್ವಜನಿಕ ಜಾಗದಲ್ಲಿ ಇದನ್ನ ತೂರೋದಾಗ್ಲಿ ಅಥವಾ ಅದನ್ನ ಎಸೆಯೋದಾಗ್ಲಿ ಇಂಥವೆಲ್ಲ ಮಾಡಿದ್ರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಇದು 6 ವರ್ಷದವರೆಗೆ ಶಿಕ್ಷಾರ್ಹವಾದಂತ, 6 ವರ್ಷ ಜೈಲುವಾಸವರೆಗೆ ಶಿಕ್ಷಾರ್ಹವಾಗುವಂತ ಇದು ಅಫೆನ್ಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಕಾನೂನಲ್ಲಿದೆ. ಇದು ಗಂಭೀರವಾದೊಂದು ಅಪರಾಧ ಆಗ್ತದೆ. ಇದು ಸಾರ್ವಜನಿಕ ಆಸ್ತಿ ಪಾಸ್ತಿ ವಿರುದ್ಧ ಅಥವಾ ಅದನ್ನ ಧ್ವಂಸ ಮಾಡಿದಕ್ಕೆ ಯಾವ ರೀತಿ ಶಿಕ್ಷೆ ಆಗ್ತದೆ ಆ ರೀತಿ ಕೊಂಚ ಶಿಕ್ಷೆ ಆಗ್ತದೆ ಅಂತ ಹೇಳ್ಬಿಟ್ಟು ಕಾನೂನಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮುನಿರಾಜು, ಹಣವನ್ನ ಎಸೆದಿದ್ದು ಯಾರು ಅಂತ ಗೊತ್ತಾಯ್ತು, ಇದು ಕಾನೂನು ಪ್ರಕಾರ ಎಷ್ಟು ಮಟ್ಟಿಗೆ ಅಪರಾಧ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಷ್ಟೇ ವಕೀಲರಾಗಿರುವಂಥ ಸಂಕೇತ್ ಏಣಗಿ ಅವರು ಹೇಳ್ತಾ ಇದ್ರು. ಅರುಣ್ ಬಗ್ಗೆ ಈಗ ಏನು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು, ಆತನನ್ನ ಹುಡುಕುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ? ಆ ಪೃಥ್ವಿ, ಏನು ಮಾರ್ಕೆಟ್ ಫ್ಲೈಓವರ್ ಮೇಲೆ ಒಂದು ಹಣ ಎಸೆದ ಒಂದು ಆರೋಪದ ಮೇಲೆ ಈಗ ಅರುಣ್ ಅನ್ನ ಈಗ ಪೊಲೀಸರು ಪತ್ತೆ ಮಾಡೋ ಕೆಲಸವನ್ನ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಈ ರೀತಿಯ ಒಂದು ಹಣವನ್ನ ಚೆಲ್ಲಾಡಿರುವಂಥದ್ದು ಸಹ ಎಲ್ಲ ಒಂದ್ ಕಡೆ ಒಂದು ಅಪರಾಧ ಆಗುತ್ತೆ. ಆ ಸಲುವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದಿರ ಅಂತೇಳಿ ಈಗ ಆತನಿಗೆ ಒಂದು ನೋಟಿಸ್ ಅನ್ನ ಕೊಡೋದಕ್ಕೆ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಈಗ ನಾವೇನ್ ನೋಡ್ತಾ ಇದೀವಿ, ಇದು ಅತಿ ಜನ ನಿಬಿಡ ಇರುವಂತ ಒಂದು ಪ್ರದೇಶ. ಇದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನ ದಟ್ಟಣೆ, ಮತ್ತೆ ಅತಿ ಯಾವುದೇ ಸಮಯದಲ್ಲೂ ಬಂದರೂ ಸಹ ಇಲ್ಲಿ
ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಿರ್ತಾರೆ. ಅಂತ ಒಂದು ಪ್ರದೇಶದಲ್ಲಿ ಈ ರೀತಿಯಾಗಿ ಒಂದು ಹಣದ ಒಂದು ಕಂತೆಯನ್ನ ತಗೊಂಡು ಬಂದು ಈ ರೀತಿ ನೋಟುಗಳನ್ನ ಚೆಲ್ಲಿದ್ರೆ ಸಾರ್ವಜನಿಕರಿಗೆ ಎಲ್ಲ ಒಂದು ರೀತಿ ತೊಂದರೆ ಆಗುತ್ತೆ, ಮತ್ತೆ ಸಾರ್ವಜನಿಕರು ಒಂದು ಪ್ಲೇಸ್ ನಲ್ಲಿ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದಂಗೆ ಆಗುತ್ತೆ ಅಂತ ಹೇಳಿ ಈಗ ಪೊಲೀಸರು ಅರುಣ್ ಅನ್ನ ಪತ್ತೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆತನ ಮೇಲೆ ಒಂದು ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಎನ್ಸಿಎಫ್ ಪ್ರಕರಣವನ್ನು ದಾಖಲು ಮಾಡೋದಕ್ಕೂ ಸಹ ಈಗ ಮುಂದಾಗಿರುವಂತದ್ದು. ಮತ್ತೆ ಈಗಾಗಲೇ ಆತನಿಗೆ ನೋಟಿಸ್ ಅನ್ನು ಸಹ ಸರ್ವ್ ಮಾಡಿದ್ದಾರೆ. ಆತನ ನಾಗರಭಾವಿ ಮನೆಗೆ ನೋಟಿಸ್ ಅನ್ನು ತಲುಪಿಸಿ ಕೂಡಲೇ ವಿಚಾರಣೆಗೆ ಬರಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿ ಹಣ ಎಸೆಯೋದಕ್ಕೆ ಕಾರಣ ಏನು, ಯಾವ ಉದ್ದೇಶದಿಂದ ಹಣವನ್ನು ಎಸೆದಿದ್ದೀರಿ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಫೋನ್ ಮುಖಾಂತರವಾಗಿ ಅರುಣ್ ಅನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಆದ್ರೆ ಪೊಲೀಸರು ಅಂತ ಕೂಡಲೇ ಕಾಲನ್ನ ಕಟ್ ಮಾಡಿ ಒಂದು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಒಂದು ಮಾಹಿತಿ ಸಹ ಈಗ ಸಿಕ್ಕಿರೋದು. ಆದ್ರಿಂದ ಒಂದು ಪೇಪರ್ ನೋಟಿಸ್ ಅನ್ನ ಆತನಿಗೆ ಸರ್ವ್ ಮಾಡಿ ಕೂಡಲೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಆತನ ಮೇಲೆ ಒಂದು ಎನ್ಸಿಆರ್ ಕೆಪಿ ಆಕ್ಟ್ 95D ಮತ್ತೆ ಐಪಿಸಿ 283 ಅಡಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಸಹ ಪೊಲೀಸರು ಮಾಡ್ತಾ ಇದ್ದಾರೆ.